ನವೆಂಬರ್ ಒಂದನೇ ತಾರೀಕಿನ ಕರ್ನಾಟಕ ರಾಜ್ಯೋತ್ಸವವು ನಿಪ್ಪಾಣಿಯಲ್ಲಿ ಅತ್ಯಂತ ಸಂಭ್ರಮದಿಂದ ಮುಕ್ತಾಯವಾಯಿತು. ಗಣ್ಯರಿಂದ ಮಾತೆ ಭುವನೇಶ್ವರಿಯ ಮೂರ್ತಿ ಪೂಜೆಯೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು. ಬಳಿಕ ನಿಪ್ಪಾಣಿ ತಹಶೀಲ್ದಾರ್ ಎಂಎನ್ ಬಡಿಗಾರ್ ಧ್ವಜಾರೋಹಣ ನೆರವೇರಿಸಿ ನಾಡಗೀತೆ ಹಾಡಿದರು. ಮುಖ್ಯ ಅತಿಥಿಗಳನ್ನು ಸಮೂಹ ಶಿಕ್ಷಣಾಧಿಕಾರಿ ಮಹಾದೇವಿ ನಾಯಕ್ ಸ್ವಾಗತಿಸಿ ಪ್ರತಿಷ್ಠಾಪಿಸಿದರು. ಗಣ್ಯರಿಗೆ ಪುಷ್ಪಗುಚ್ಛ ನೀಡಿ ಗೌರವಿಸಲಾಯಿತು. ತಹಶೀಲ್ದಾರ್ ಬಾಡಿಗಾರ್ ಮಾತನಾಡಿ, ಕರ್ನಾಟಕ ರಾಜ್ಯದ ಸಂಸ್ಕೃತಿ ಶ್ರೇಷ್ಠವಾದದ್ದು. ಇವುಗಳಲ್ಲಿ ಕನ್ನಡ ಭಾಷೆ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ನಾವೆಲ್ಲರೂ ಈ ಭಾಷೆಯನ್ನು ಗೌರವಿಸುವುದರ ಜೊತೆಗೆ ಕನ್ನಡ ಭಾಷೆಯನ್ನು ಕಲಿಯಬೇಕು. ಪೋಷಕರು ತಮ್ಮ ಮಗುವಿನ ಭವಿಷ್ಯದ ಬಗ್ಗೆ ಯೋಚಿಸಿ ಕನ್ನಡ ಶಿಕ್ಷಣವನ್ನು ನೀಡಬೇಕು. ಬಸವಣ್ಣನವರು ಹುಟ್ಟಿದ ನಾಡು ನಮ್ಮ ಕನ್ನಡ. ಅದೇ ರೀತಿ ಇಲ್ಲಿಯ ಸಾಹಿತಿಗಳಾದ ರಾಷ್ಟ್ರಕವಿ ಕುವೆಂಪು ಅವರು, ದರಾ ಬೇಂದ್ರೆ ಅವರು, ಇತರೆ ಸಾಕಷ್ಟು ಸಾಹಿತಿಗಳು ಕನ್ನಡದ ಬಗ್ಗೆ, ಕನ್ನಡ ನುಡಿಯ ಬಗ್ಗೆ ಸಾಕಷ್ಟು ಜನರಲ್ಲಿ ಜಾಗೃತಿ ಮೂಡಿಸಿದಂಥ ಮಹನೀಯರು ಸಹ ಈ ಭೂಮಿಯಲ್ಲಿ ಹುಟ್ಟಿದ್ದು. ಹಾಗೂ ಸ್ವಾತಂತ್ರ್ಯ ಯೋಧರಾದ ನಮ್ಮ ರಾಣಿ ಚೆನ್ನಮ್ಮ ನಮ್ಮ ಜಿಲ್ಲೆಯಲ್ಲೇ ಇಲ್ಲಿ ಹೆಸರುವಾಸಿ ಮತ್ತು ಹುಟ್ಟಿದ್ದ ಒಂದು ಕಿತ್ತೂರು ನಲ್ಲಿ ಹುಟ್ಟಿದ್ದು ಇದೇ ನಮ್ಮ ವಿಶೇಷ. ಇದೇ ರೀತಿ ನಮ್ಮ ಉಳಿದ ಎಲ್ಲ ಸ್ವಾತಂತ್ರ್ಯದವರು, ಸಾಕಷ್ಟು ಸ್ವಾತಂತ್ರ್ಯದವರು ನಮ್ಮ ಈ ಕನ್ನಡ ನಾಡಿನಲ್ಲಿ ಹುಟ್ಟಿ ಕನ್ನಡದ ಧ್ವಜ ಮತ್ತು ಕನ್ನಡದ ಕರ್ನಾಟಕದ ಬಗ್ಗೆ ಭಾಳಷ್ಟು ಇದು ನಮ್ಮ ಭಾರತ ದೇಶದಲ್ಲಿ ವಿಶ್ವದಲ್ಲಿ ಪರಿಚಯಿಸಿಕೊಟ್ಟ ಮಹಾನರು ಈ ನಾಡಿನಲ್ಲಿ ಹುಟ್ಟಿದ್ದು ನಮಗೆ ವಿಶೇಷ. ಇದಾದ ನಂತರ ನಿಪ್ಪಾಣಿ ಜನಪ್ರಿಯ ಶಾಸಕಿ ಶಶಿಕಲಾ ಜೊಲ್ಲೆ ಅವರು ಮಾತನಾಡಿ, ರಾಜ್ಯೋತ್ಸವ ಯಾಕೆ ಮಾಡ್ತೀವಿ, ಅದರ ಹಿನ್ನೆಲೆ ಏನು ಅಂತ ಹೇಳಿ ಬಹಳ ಚೆನ್ನಾಗಿ ಸವಿಸ್ತಾರವಾಗಿ ಪ್ರಾಸ್ತಾವಿಕದಲ್ಲಿ ಹೇಳಿದ್ದಾರೆ. ಅದರ ನಂತರ ಇವತ್ತು ನಮ್ಮ ತಹಶೀಲ್ದಾರ್ ಅವರು ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರು. ಮೊದಲು ಸ್ವತಂತ್ರ ನಂತರ ಮೈಸೂರು ಪ್ರಾಂತದ ನಂತರ ನಮಗೆ ಕರ್ನಾಟಕ ಅಂತ ನಾಮಕರಣ, ಭಾಷಾವಾರು ಒಂದು ನಾಮಕರಣ ಆದಾಗ ಇದು ಕರ್ನಾಟಕ ಅಂತ ನಾಮಕರಣ ಆಯ್ತು ಅನ್ನುವಂತ ಒಂದು ವಿಷಯ ಕೂಡ ಹೇಳಿದ್ರು. ನನಗೆ ಇವತ್ತು ಬಹಳ ಅಭಿಮಾನ ಅನ್ನಿಸ್ತಾ ಇದೆ. ಅನೇಕತೆಯಲ್ಲಿ ಏಕತೆಯನ್ನ ಹೊಂದಿರತಕ್ಕಂತ ಜಗತ್ತಿನಲ್ಲಿ ಏಕಮೇವ ದೇಶ ಯಾವುದು ಅಂತಂದ್ರೆ ಅದು ನಮ್ಮ ನಾವು ಹುಟ್ಟಿರ್ತಕ್ಕಂತ ಪುಣ್ಯ ಭೂಮಿ ಭಾರತ ದೇಶ ಅಂತಕ್ಕಂಥದ್ದನ್ನ ಮರಿಬಾರದು. ಈ ಒಂದು ಸುಂದರವಾದಂತ ಭಾರತ ದೇಶದಲ್ಲಿ ಕರ್ನಾಟಕ ಅಂತಕ್ಕಂಥದ್ದು ಕೂಡ ನೋಡ್ರಿ, ಜಗತ್ತಿನಲ್ಲಿ ನಮ್ಮ ದೇಶವನ್ನ ತಾಯಿ ಅಂತ ಸಂಬೋಧನೆ ಮಾಡ್ತಕ್ಕಂಥವ್ರು ನಾವು ಭಾರತೀಯರು. ಯಾಕಂದ್ರೆ ನಮ್ಮ ದೇಶವನ್ನ ಭಾರತ ಮಾತೆ ಅಂತ ಹೇಳಿ ನಾವು ಸಂಬೋಧನೆ ಮಾಡ್ತೀವಿ. ಆದ್ರೆ ಕರ್ನಾಟಕ ಕೂಡ ಎದರಲ್ಲೂ ಹಿಂದಿಲ್ಲ. ನಾವು ಕನ್ನಡವನ್ನು ಕೂಡ, ಕರ್ನಾಟಕವನ್ನು ಕೂಡ ಭುವನೇಶ್ವರಿ ಮಾತೆ ಅಂತಕ್ಕಂತ, ಕರ್ನಾಟಕದ ನಮ್ಮ ಮಾತೆ ಅಂತ ಹೇಳಿ ನಾವು ಭುವನೇಶ್ವರಿ ದೇವಿಯನ್ನ ಇವತ್ತು ನಾವು ಹೇಳ್ತಾ ಇದ್ದೀವಿ. ದೇವಿ ಶಕ್ತಿ ದೇವತೆ ಅಂತಂದ್ರೆ ನಾವು ಮಹಿಳೆಯನ್ನ ಶಕ್ತಿ ದೇವತೆ ಅಂತ ಹೇಳ್ತಾ ಇದ್ದೀವಿ. 9 ದಿನ ದಸರಾ ಮಾಡಿದಿರಾ, ಅದರಲ್ಲಿ ನವದುರ್ಗೆಯರ ಪೂಜೆ ಮಾಡ್ತೇವೆ. ಹಾಗಾಗಿ ಆರ್ಥಿಕ ರೀತಿಯಲ್ಲಿ ನಮಗೆ ಸಬಲತೆ ಬೇಕು ಅಂದ್ರೆ ಲಕ್ಷ್ಮಿಯನ್ನ ಪೂಜೆ ಮಾಡ್ತೀವಿ. ವಿದ್ಯಾ ದೇವತೆಯಾಗಿ ನಾವು ಸರಸ್ವತಿಯನ್ನ ಪೂಜೆ ಮಾಡ್ತೀವಿ. ಅದರ ಜೊತೆಗೆ ಶಕ್ತಿಗೆ ನಾವು ದುರ್ಗಾ ದೇವಿಯನ್ನ ಪೂಜೆ ಮಾಡ್ತೀವಿ. ಅದರ ಜೊತೆಗೆ ನಮ್ಮ ಮಾತೆ, ದೇಶ ಮಾತೆ ಭಾರತ ಮಾತೆ, ಮತ್ತು ನಮ್ಮ ಕನ್ನಡದ ಮಾತೆ ಭುವನೇಶ್ವರಿ ದೇವಿ, ಇದೆಲ್ಲಾನು ಕೂಡ ನೋಡಿದಾಗ ನಿಜವಾಗ್ಲೂ ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆ ವಿಷಯ. ಇದು ಸ್ವತಂತ್ರ ಆಯ್ತು, ಮೈಸೂರು ಪ್ರಾಂತ್ಯ ಆಯ್ತು, ಕರ್ನಾಟಕ ಆಯ್ತು. ಆದ್ರೆ ಇವತ್ತು ಆ ಟೈಮಲ್ಲಿ ಯಾರ್ಯಾರು ಇದ್ರಗೋಸ್ಕರ ತಮ್ಮ ಜೀವನವನ್ನ ಮುಡಿಪಾಗಿಟ್ಟು ಈ ಎಲ್ಲ ಪ್ರಯತ್ನಗಳನ್ನ ಮಾಡಿದ್ರು, ಆದ್ರೆ ಇವತ್ತಿನ ದಿನ ನಮ್ಮೆಲ್ಲರ ಜವಾಬ್ದಾರಿ ಇದೆ. ಬಹಳಷ್ಟು ನಾವು ನಮ್ಮ ಆದರ್ಶವಾಗಿ ನಮ್ಮ ಜಿಲ್ಲೆಯನ್ನು ನೋಡಬೇಕು ಅಂತಂದ್ರೆ ಬ್ರಿಟಿಷರ ವಿರುದ್ಧ ಬಂಗಾರದ ಕಡಗವನ್ನ ಕೈಯಿಂದ ತೆಗೆದುಹಾಕಿ ಕೈಯಲ್ಲಿ ಕತ್ತಿಯನ್ನ ಹಿಡ್ಕೊಂಡು ಕನ್ನಡ ನಾಡಿನ ಜಲ, ಕನ್ನಡ ನಾಡಿನ ಪ್ರಜೆ, ಕನ್ನಡ ನಾಡಿನ ಒಂದು ಮಣ್ಣಿಗಾಗಿ ಹೋರಾಟ ಮಾಡಿದ ಪ್ರಥಮ ಮಹಿಳೆ ಯಾರು ಅಂತಂದ್ರೆ ನಮ್ಮ ಜಿಲ್ಲೆಯ ಕಿತ್ತೂರಿನ ರಾಣಿ ಚೆನ್ನಮ್ಮ ಅಂತಕ್ಕಂಥದ್ದನ್ನ ನಾವು ಆದರ್ಶವಾಗಿಟ್ಕೋಬೇಕು. ಸ್ವಾಮಿ ಪಾಪು ಮಲ್ಲಿಕಾರ್ಜುನ ಸ್ವಾಮೀಜಿ, ನಿಪ್ಪಾಣಿ ಪುರಸಭೆ ಜಗದೀಶ್ ಹುಲಗೆಜ್ಜಿ, ತಾಲೂಕ್ ಪಂಚಾಯಿತಿ ಅಧಿಕಾರಿ ರವಿ ಹುಕ್ಕೇರಿ, ವಿವಿಧ ಸರ್ಕಾರಿ ಕಚೇರಿಗಳ ಅಧಿಕಾರಿಗಳು ಮತ್ತು ನೌಕರರು, ಕಾರ್ಪೊರೇಟರ್ಗಳು ಉಪಸ್ಥಿತರಿದ್ದರು. ಆಕರ್ಷಕ ಚಿತ್ರದ ಟ್ರ್ಯಾಕ್ಟರ್ಗಳ ಮೂಲಕ ವಿವಿಧ ಶಾಲೆಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವು. ಮಹಾದೇವ ಗಲ್ಲಿ, ಮಹಾತ್ಮ ಗಾಂಧಿ ಚೌಕ್, ಕೋಟಿವಾಲೆ ಕಾರ್ನರ್, ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಿಂದ ಮೆರವಣಿಗೆ ಹೊರಡಲಾಯಿತು. ಈ ಮೆರವಣಿಗೆಯಲ್ಲಿ ಶಾಲಾ ಬಾಲಕನೊಬ್ಬ ಮಹಾವೀರನ ವೇಷ ಧರಿಸಿ ಶಾಲಾ ವಿದ್ಯಾರ್ಥಿಗಳು, ಕಾಲೇಜು ವಿದ್ಯಾರ್ಥಿಗಳು ಹಾಗೂ ವಿವಿಧ ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು, ಕನ್ನಡ ಪ್ರೇಮಿಗಳು ಚೆನ್ನಮ್ಮ ವೃತ್ತದ ಆವರಣದಲ್ಲಿ ಡಿಜೆ ಬೆಂಬಲದೊಂದಿಗೆ
ಕುಣಿದು ಕುಪ್ಪಳಿಸಿದರು।